ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮತಿ. ಇವತ್ತಿನ ನಮ್ಮ ವಿಡಿಯೋ ನೀವು ಟೈಟಲ್ ನೋಡೇ ಇರ್ತೀರ, ಯಾವುದ್ರ ಬಗ್ಗೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಆದರೂ ಇನ್ನೊಂದು ಸರ್ತಿ ಹೇಳ್ತೀನಿ ಫ್ರೆಂಡ್ಸ್, ಇದು ನಮ್ಮ ಹಸು ಸಗಣಿ ಬಗ್ಗೆ ಮಾಡೋವಂಥ ವಿಡಿಯೋ ಇದು. ತುಂಬ ಜನಗಳಿಗೆ ತುಂಬ ತರವಾದ ಡೌಟ್ಸ್ ಇದೆ ಇದ್ರ ಈ ಹಸುವಿನ ಸಗಣಿದ ಬಗ್ಗೆ. ಇದನ್ನು ಯಾವ ಥರ ನಾವು ಕಲೆಕ್ಟ್ ಮಾಡ್ಕೊಬೇಕು, ಕಲೆಕ್ಟ್ ಮಾಡ್ಕೊಂಡು ಬಂದ್ರ ಮೇಲೆ ಯಾವ ಥರ ಇದನ್ನು ಸ್ಟೋರ್ ಮಾಡಬೇಕು, ಇದನ್ನು ಬೇಗ ನಾವು ಕಂಪೋಸ್ಟ್ ಹೇಗೆ ತಯಾರು ಮಾಡೋದು, ಮತ್ತು ಗಿಡಗಳಿಗೆ ಯಾವ ಥರ ಹಾಕಬೇಕು, ಲಿಕ್ವಿಡ್ ಫರ್ಟಿಲೈಸರ್ಸ್ ಯಾವ ಥರ ಮಾಡ್ಕೊಬೇಕು ಹಸಿ ಸಗಣಿಯಿಂದ, ಇದೆಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ನೀವೇ ನಾನು ನನ್ನ ಚಾನಲ್ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕೆಳಗಡೆ ಬೆಲ್ ಐಕನ್ ಪ್ರೆಸ್ ಮಾಡಿ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನನ್ನ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಹಸುವಿನ ಸಗಣಿ ಅಂದ ತಕ್ಷಣ ಹಸು ತುಂಬ ಥರದ ಹಸುಗಳಿರ್ತದೆ. ಜೆರ್ಸಿ ಹಸು ಇರುತ್ತೆ, ನಮ್ಮ ನಾಟಿ ಹಸು ಇರುತ್ತೆ, ಇದೆಲ್ಲ ಥರದ್ದು ಇರುತ್ತೆ. ಆದರೆ ನಮಗೆ ನಾಟಿ ಹಸು ಆದರೆ ಅದರ ಸಗಣಿ ತುಂಬ ಒಳ್ಳೆಯದು. ಒಂದು ವೇಳೆ ನಮ್ಮಲ್ಲಿ ನಾಟಿ ಹಸುವಿನ ಸಗಣಿ ಸಿಕ್ಕಲಿಲ್ಲ ಅಂತ ಹೇಳಿದವಾಗ ಅದನ್ನು ನಾವು ಬೇರೆ ದನದ ಸಗಣಿ ಕೂಡ, ಅಂದರೆ ಆಕಳ ಸಗಣಿ ಕೂಡ ನಾವು ಯೂಸ್ ಮಾಡ್ಬೋದು. ಇದು ನೋಡಿ, ನಮ್ಮನೆ ಎದುರುಗಡೆ ಗೋಶಾಲೆ ಇದೆ, ಅಲ್ಲಿಂದ ತರಿಸಿದಂಥ ಸಗಣಿ ಇದು. ಇದು ಹಸಿ ಸಗಣಿ. ಈ ಹಸಿ ಸಗಣಿನ ಗಿಡಗಳಿಗೆ ಹಾಕಿದರೆ ಏನಾಗುತ್ತೆ ಅಂತ ಮೇನ್ ಪಾಯಿಂಟ್. ಕೆಲವರು ಏನು ಮಾಡ್ತಾರೆ ಅಂದರೆ ಹಸಿ ಸಗಣಿನೇ ತೊಗೊಂಬಂದುಬಿಟ್ಟು ಗಿಡಗಳಿಗೆ ಹಾಕ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಈ ಸಗಣಿ ಕೊಳೆಯೋ ಕ್ರಮದಲ್ಲಿ ಒಂಥರ ಅದರಲ್ಲಿ ಒಂಥರ ವಾಯು ಥರ ಬಂದುಬಿಟ್ಟು, ಅಂದರೆ ಗ್ಯಾಸ್ ಫಾರ್ಮ್ ಆಗಿಬಿಟ್ಟು ಅದು ಬಿಸಿ ಇರುತ್ತೆ, ನೈಟ್ರೋಜನ್ ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಗಿಡಗಳ ಬೇರು ಒಂಥರ ಸುಟ್ಟಂಗೆ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಗಿಡ ಎಲ್ಲ ಸಾಯೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ದೊಡ್ಡ ದೊಡ್ಡ ಗಿಡಗಳಿಗೆ ಮರಗಳಿಗೆ ಹಾಕಿದರೆ ಅಂಥ ದೊಡ್ಡ ಪ್ರಾಬ್ಲಮ್ ಏನು ಬರೋಲ್ಲ. ಆದರೆ ನಾವು ಈ ಗ್ರೋ ಬ್ಯಾಗಲ್ಲಿ ಪಾಟಲ್ಲಿ ಬೆಳೆಸುವಂಥ ಗಿಡಗಳಿಗೆ ಡೈರೆಕ್ಟಾಗಿ ಹಸಿ ಸಗಣಿ ಹಾಕಿದರೆ ಮಾತ್ರ ತುಂಬ ಥರವಾದ ಎಫೆಕ್ಟ್ ಕೊಡುತ್ತೆ. ಸೊ ಇದೊಂದು ಪಾಯಿಂಟ್ ಮಾತ್ರ ನೆನಪಿಟ್ಕೊಳ್ಳಿ. ಸರಿ, ಈಗ ಡೈರೆಕ್ಟಾಗಿ ಹಾಕಬಾರ್ದು ಅಂತ ಹೇಳಿದೆ, ಹಾಗಾದ್ರೆ ಹೇಗೆ ಹಾಕಬೇಕು ನೋಡೋಣ. ಓಕೆನಾ? ಸರಿ, ನಾವು ಹಸಿ ಸಗಣಿ ತಂದವಾಗ ಇದನ್ನು ಈ ಥರ ಪುಡಿ ಪುಡಿ ಮಾಡಿಬಿಟ್ಟು ಒಣಗಿಸ್ಬೇಕು. ಪುಡಿ ಪುಡಿ ಮಾಡೋದು ಯಾಕೆ ಅಂತ ಹೇಳಿದರೆ, ಅಂದರೆ ಸ್ವಲ್ಪ ಅದನ್ನು ಕೈಯಲ್ಲಿ ಬಿಡಿಸ್ಬಿಟ್ಟು ಒಣಗಿಸ್ಬೇಕು. ಯಾಕೆ ಅಂದರೆ ಆಮ ಒಣಗಿದ ಮೇಲೆ ಗಟ್ಟಿಯಾಗಿ ಹೋಗುತ್ತೆ, ಅದನ್ನು ಕುಟ್ಕೊಂತ ಪುಡಿ ಮಾಡೋದು ದೊಡ್ಡದೊಂದು ಪ್ರಾಬ್ಲಮ್. ಅದಕ್ಕೋಸ್ಕರ ನಾವು ಸಗಣಿ ತಂದವಾಗಲೇ, ನಮ್ಗೆ ಈ ಥರ ಆಕಳ ಸಗಣಿ ಸಿಕ್ಕಿದವಾಗಲೇ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಅದನ್ನು ಪುಡಿ ಪುಡಿ ಮಾಡಿ ನೆರಳಲ್ಲೇ ಒಣಸ್ಬೇಕು. ಇದನ್ನು ಬಿಸಿಲಲ್ಲಿ ಒಣಸಿದ್ರೆ ಏನಾಗುತ್ತೆ ಅಂದರೆ ಇದರಲ್ಲಿ ಸಗಣಿಲಿ ತುಂಬ ಥರವಾದ ಪೋಷಕಾಂಶಗಳೆಲ್ಲ ಇರುತ್ತೆ. ಇದು ಗಿಡಗಳಿಗೆ ಬೇಕಾದ ಎಲ್ಲ ಥರದ್ದು ಮಿನರಲ್ಸ್ ಇಂಥದ್ದೆಲ್ಲ ಇರುತ್ತೆ, ಸೂಕ್ಷ್ಮ ಜೀವಿಗಳಿಗೆ ತುಂಬ ಜಾಸ್ತಿ ಇರುತ್ತೆ. ಅಂಥವೆಲ್ಲ ಸತ್ತೋಗುತ್ತೆ ಬಿಸಿಲಲ್ಲಿ ಹಾಕಿದವಾಗ. ಅದಕ್ಕೆ ಆದಷ್ಟು ಮಟ್ಟಿಗೆ ನೀವು ನೆರಳಲ್ಲೇ ಒಣಗಿಸಿ, ಇದನ್ನು ನೆರಳಲ್ಲಿ ಒಣಸಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾದ್ರೆ ಆವಾಗ ಅದನ್ನು ಸ್ವಲ್ಪ ತೆಗೆದುಬಿಟ್ಟು ನಮ್ಮ ಗಿಡಗಳಿಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಯಾವಾಗಲೇ ಆಗಲಿ ದನದ ಗೊಬ್ಬರ ನಿಮಗೆ ಸಿಕ್ಕಿದವಾಗ ಹಳೆ ಗೊಬ್ಬರನೇ ಯೂಸ್ ಮಾಡಬೇಕು. ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಈಗ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಈ ಸಗಣಿ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಗೋಧಿ ಹಿಟ್ಟು ಚಪಾತಿ ಹಿಟ್ಟು ಕಲಸ್ಕೊಂತೀವಲ್ಲ ಆ ಥರ ಕಲ್ಸ್ಕೊಬೇಕು. ಯಾಕೆ ಅಂತೇಳಿದರೆ ಸಗಣಿ ಬೆರಣಿ ಮಾಡಲಿಕ್ಕೆ ಇದು ಈಸಿ ಆಗುತ್ತೆ. ನಮಗೇನಾದ್ರು ಗೋಮೂತ್ರ ಸಿಕ್ಕಿದರೆ ಈ ದನ ಸಗಣಿ ಜೊತೆಗೆ ಆಕಳ ಸಗಣಿ ಜೊತೆಗೆ ಗೋಮೂತ್ರ ತೊಗೊಂಬಂದರೆ ಗೋಮೂತ್ರ ಹಾಕ್ಬಿಟ್ಟು ಕೂಡ ಮಿಕ್ಸ್ ಮಾಡ್ಬೋದು ನಾವು. ಅದು ಇನ್ನೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಥರ ಸಗಣಿ ಬೆರಣಿ ಮಾಡಿಬಿಟ್ಟು ನಾವು ಅದನ್ನ ನೆರಳಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಇದು ಎಷ್ಟು ಒಂದು ವರ್ಷ ಆದರೂ ಏನೂ ಹಾಳಾಗಲ್ಲ. ತುಂಬ ಥರವಾಗಿ ಯೂಸ್ ಮಾಡ್ಬೋದು ಈ ಥರ ಸಗಣಿ ಬೆರಣಿ ನಿಮಗೆ ಸಿಕ್ಕಿದರೆ. ನಿಮ್ಗೆ ಒಂದು ವೇಳೆ ನಿಮ್ಮ ಮಾಡೋಕ್ಕಾಗದಿದ್ರು ಕೂಡ ಆ ಶಾಪಲ್ಲೆಲ್ಲ ಸಿಕ್ಕುತ್ತಲ್ಲ ಅದನ್ನು ಕೂಡ ನೀವು ತಂದುಬಿಟ್ಟು ಯೂಸ್ ಮಾಡ್ಬೋದು. ಹೇಗೆ ಅಂತೇಳಿದರೆ, ಫಸ್ಟಾಗಿ ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ಆ ಒಂದು ಎರಡು ಮೂರು ದಿವಸ ನೆನೆಸಿ ಆ ನೀರನ್ನೇ ಗಿಡಗಳಿಗೆ ಹಾಕ್ಬೋದು, ಲಿಕ್ವಿಡ್ ಫರ್ಟಿಲೈಸರ್ ಆಗುತ್ತೆ. ಇಲ್ಲಾಂದರೆ ಸಗಣಿನ ನಾವು ಅದನ್ನ ಸ್ವಲ್ಪ ಬೆಂಕಿಲಿ ಸುಟ್ಟರೆ ಅದರಲ್ಲಿ ಇದು ಬರುತ್ತಲ್ಲ, ಬೂದಿ ಬರುತ್ತಲ್ಲ, ಆ ಸಗಣಿ ಬೆರಣಿ ಬೂದಿ ನಾವು ಗಿಡಗಳಿಗೆ ಹಾಕಿದವಾಗ ತುಂಬ ಥರವಾದ ಹುಳ ಹುಪ್ಪಟೆಗಳ ಕಾಟಗಳೆಲ್ಲ ಕಮ್ಮಿ ಆಗುತ್ತೆ. ಈ ಎಲೆಗಳೆಲ್ಲ ಸುರುಟಿ ಹೋಗೋದು, ಇಲ್ಲಾಂದರೆ ಈ ಆಫಿಡ್ಸ್ ಬರೋದು, ಮಿಲಿಬಗ್ಸ್ ಬರೋದು, ಇವೆಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಇನ್ನೊಂದು, ನಾವು ಇದನ್ನು ಈ ಸಗಣಿ ಬೆರಣಿನ ಸ್ವಲ್ಪ ತುಪ್ಪ ಹಾಕ್ಬೋದು. ದನ ತುಪ್ಪ ಹಾಕಿಬಿಟ್ಟು ಇದನ್ನೊಂಥರ ಸಣ್ಣ ಥರ ಹೋಮ ಥರ ಮಾಡಿದರೆ, ಅಂದರೆ ಹೋಮದಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ನಮ್ಮ ಗಾರ್ಡನಲ್ಲಿ ಮಾಡ್ತಾಯಿದ್ರೆ ಸಾಯಂಕಾಲ ಟೈಮಲ್ಲಿ ಒಂದು ಯಾವುದಾದ್ರು ಒಂದು ಗಾಯತ್ರಿ ಮಂತ್ರನ ಯಾವುದೋ ಒಂದು ಹಾಕಿಬಿಟ್ಟು ಒಂದು ಸಗಣಿ ಬೆರಣಿ ಇಟ್ಬಿಟ್ಟು ಒಂಚೂರು ತುಪ್ಪ ಹಾಕಿ ಒಂದು ಚಮಚ ತುಪ್ಪ ಹಾಕಿ ಒಂದು ಸಣ್ಣಕ್ಕೆ ಒಂದು ಬೆಂಕಿ ಇದು ಮಾಡಿದರೆ ಅದು ಏನಾಗುತ್ತೆ ಅಂದರೆ ಮೆಲ್ಲಗೆ ಅದರ ಹೊಗೆ ಬರುತ್ತೆ. ಈ ಸಗಣಿ ಬೆರಣಿಯಲ್ಲಿ ನಾವು ಅದನ್ನ ಸುಟ್ಟಾಗ ಅದರಲ್ಲಿ ಬರೋ ಹೊಗೆ 1 ಕಿಲೋಮೀಟ್ರ್ ತನಕ ಶುದ್ಧ ಮಾಡುತ್ತೆ ಗಾಳಿನ. ಅದಕ್ಕೆ ನಮ್ಮ ಪೂರ್ವಜರು ಯಜ್ಞ ಯಾಗಾದಿ ಎಲ್ಲ ಮಾಡ್ತಿದ್ರಲ್ಲ ಆ ಥರ
ನಿಮ್ಮಲ್ಲೂ ಗಾರ್ಡನ್ ಇದ್ದರೆ, ಸೆಗಣಿ ಬರಣಿ ಸಿಕ್ಕಿದ್ರೆ ಖಂಡಿತವಾಗಿ ನೀವು ಕೂಡ ಮಾಡ್ಬೋದು. ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ, ಓಕೆನಾ? ಈಗ ಇನ್ನೊಂದು ವಿಧಾನ ನೋಡಿ, ಹಸಿ ಸೆಗಣಿ ತಗೋ, ಸ್ವಲ್ಪ ಪ್ರಮಾಣದಲ್ಲಿರುತ್ತೆ, ಜಾಸ್ತಿ ಇದ್ದರೆ ನಾವು ಸೆಗಣಿ ಬರಣಿ ಮಾಡಿಬಿಟ್ಟು ಇಡ್ಬೋದು. ಅದೇ ನಮಗೆ ಸ್ವಲ್ಪ ಸಿಕ್ತು ಅಂದ್ಕೊಳ್ಳಿ, ಆವಾಗ ಏನು ಮಾಡಬೇಕು? ಇದನ್ನು ಒಂದು 10 ಲೀಟ್ರ್ ನೀರಲ್ಲಿ 1 ಕೆಜಿ 2 ಕೆಜಿಯಷ್ಟು ಈ ಸೆಗಣಿನ ಅದಕ್ಕೆ ಮಿಕ್ಸ್ ಮಾಡಿ, ಆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಒಂದು ವೇಳೆ ಡೈರೆಕ್ಟಾಗಿ ಸೆಗಣಿ ಕೈ ಹಾಕೋಕ್ಕೆ ನಿಮಗೆ ಅಸಹ್ಯ ಅನಿಸಿದ್ರೆ, ಇಲ್ಲ ವಾಸನೆ ನಿಮ್ಗೆ ಇಷ್ಟ ಆಗದಿದ್ದರೆ ಕೈ ಗ್ಲೌಸ್ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ನನಗಂತೂ ಏನು ಯಾವುದೇ ಥರ ಪ್ರಾಬ್ಲಮ್ ಇಲ್ಲಗೋಸ್ಕರ ನಾನು ಡೈರೆಕ್ಟಾಗಿ ಕೈ ಹಾಕಿದ್ದೀನಿ. ಅದು ಒಂದು 2-3 ಸರ್ತಿ ಸೋಪಾಗಿ ತೊಳ್ಕೊಂಡ್ರೆ ಕ್ಲೀನಾಗೇ ಆಗುತ್ತೆ. ಈ ಥರ ನೀರನ್ನು ಈ ಥರ ನಾವು ಮಿಕ್ಸ್ ಮಾಡ್ತೀವಲ್ಲ, ಇದನ್ನ ನೆರಳಲ್ಲಿಟ್ಟು ಒಂದು ಸ್ವಲ್ಪ ಮುಚ್ಚಳ ಹಾಕಿಟ್ರೆ ದಿನಕ್ಕೆ ಒಂದು 2-3 ಸರ್ತಿ ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ಏನಾಗುತ್ತೆ ಅಂದರೆ ಅದು ಗಾಳಿ ಮಿಕ್ಸ್ ಆಗಿಬಿಟ್ಟು ಒಳ್ಳೆ ಥರವಾದ ಒಂದು ಲಿಕ್ವಿಡ್ ಫರ್ಟಿಲೈಸರ್ ತಯಾರಾಗುತ್ತೆ ನಮಗೆ. ಇದನ್ನು 2-3 ದಿವಸ ಇಟ್ಟು ನಿಮ್ಗೆ ವಾಸನೆ ಬರುತ್ತೆ ಅನ್ನಂಗಿದ್ರೆ ನೆಕ್ಸ್ಟ್ ಡೇ ಕೂಡ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ಇನ್ನೇನು ಮಿಕ್ಸ್ ಮಾಡೋದು ಬೇಡ. ಒಂದು ವೇಳೆ ನೀವು ಸ್ಪ್ರೇ ಮಾಡೋದಾದರೆ ಇದು 2 ಥರದಲ್ಲಿ ಯೂಸ್ ಮಾಡ್ಬೋದು, ಸ್ಪ್ರೇನೂ ಮಾಡ್ಬೋದು, ಗಿಡಗಳ ಬುಡಕ್ಕೂ ಹಾಕ್ಬೋದು. ಒಂದು ವೇಳೆ ಸ್ಪ್ರೇ ಮಾಡಬೇಕು ಅಂದ್ಕೊಂಡ್ರೆ ಮಾತ್ರ ಇದನ್ನ ಫಿಲ್ಟ್ರ್ ಮಾಡೋದು ತುಂಬ ಮುಖ್ಯ. ಇಲ್ಲ ಅಂತೇಳಿದರೆ ಸ್ಪ್ರೇ ಬಾಟ್ಲಲ್ಲಿ ಸಿಕ್ಬಿಟ್ಟು ಸ್ಪ್ರೇ ಬಾಟ್ಲ್ ಹಾಳಾಗ್ಬೋದು. ಸೊ ಇದನ್ನು 2ನೇ ದಿವಸಕ್ಕೆ ಯೂಸ್ ಮಾಡ್ಬೋದು. ಯಾವ ಥರ ಅಂದರೆ, ಈಗ 10 ಲೀಟ್ರ್ ನೀರಲ್ಲಿ 1-2 ಕೆಜಿ ನಾವು ಕಲಸಿಟ್ಟಿದ್ದೀವಿ ಅಂದ್ಕೊಳ್ಳಿ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಇದಕ್ಕೊಂದು 10-15 ಲೀಟ್ರ್ ನೀರು ಮಿಕ್ಸ್ ಮಾಡಿ ಒಂದು ತುಂಬ ಅದನ್ನ ಇದು ನೀರು ಮಾಡ್ಕೊಬೇಕು. ಅದನ್ನು ನಾವೆಲ್ಲ ಗಿಡಕ್ಕೂ ಹಾಕ್ಬೋದು. ಸರಿ, ಈಗ ಹಸಿ ಸೆಗಣಿ ತಂದಾಗ ಅದು ಗೊಬ್ಬರ ಯಾವ ಥರ ಮಾಡಬೇಕು ಅಂತ ನೋಡೋಣ. ಈಗ ಕೆಲವರು ನನ್ನನ್ನು ಕೇಳಿದ್ದಾರೆ ಏನಂತೇಳಿದರೆ, ಈ ನಮಗೆ ಆಕಳು ಸೆಗಣಿ ಸಿಕ್ಕಿದೆ, ಅದನ್ನು ನಾವು ಯಾವ ಥರ ಗೊಬ್ಬರ ಮಾಡಬೇಕು, ಯಾವ ಥರ ಸ್ಟೋರ್ ಮಾಡಬೇಕು, ಎಲ್ಲಿಡಬೇಕೆಲ್ಲ ಕೇಳಿದ್ದಾರೆ. ನೋಡಿ, ಆ ಥರ ಸೆಗಣಿನ ನಿಮ್ಗೆ ಏನಾದ್ರು ಜಾಸ್ತಿ ಪ್ಲೇಸ್ ಇದ್ದರೆ ಈ ಥರ ಒಂದು ಓಪನ್ ಪ್ಲೇಸಲ್ಲಿ ಹಾಕಿಬಿಟ್ಟು ನೀವು ಮುಚ್ಚಿಟ್ಬಿಡಿ. ಯಾವುದಾದ್ರು ಪ್ಲಾಸ್ಟಿಕ್ ಆಗಲಿ, ಇಲ್ಲಾಂದರೆ ನಿಮ್ಮ ಹತ್ರ ಯಾವುದು ಅನುಕೂಲ ಇದೆಯೋ ಅಲ್ಲಿ. ಒಂದು ವೇಳೆ ನಿಮ್ಮ ಹತ್ರ ಆ ಥರದ್ದು ಯಾವುದು ಇಲ್ಲ ಅಂತೇಳಿದರೆ ನೀವು ಬಕೆಟಲ್ಲಿ ಕೂಡ ತುಂಬಿಡ್ಬೋದು, ಇಲ್ಲ ಈ ಥರ ಪ್ಲಾಸ್ಟಿಕ್ ರೈಸ್ ಬ್ಯಾಗ್ ಇರುತ್ತಲ್ಲ ಅದರಲ್ಲಿ ಕೂಡ ತುಂಬಿಡ್ಬೋದು. ಒಂದು ವೇಳೆ ಓಪನ್ ಪ್ಲೇಸಲ್ಲಿ ಹಾಕಿದರೆ ಅದು ಒಣಗುತ್ತಾ ಇರುತ್ತಲ್ಲ, ಆವಾಗ ಏನು ಮಾಡಬೇಕು, ಸ್ವಲ್ಪ ನೀರು ಚಿಮ್ಸ್ತಾ ಇರಬೇಕು. ಆವಾಗ ಏನಾಗುತ್ತೆ ಅಂದರೆ ಅದು ತುಂಬ ಚೆನ್ನಾಗಿ ಒಳಗೆ ಇದಾಗಿಬಿಟ್ಟು ಆ ಬಿಸಿಯೆಲ್ಲ ಹೋಗ್ಬಿಡುತ್ತೆ. ಆ ಸೆಗಣಿ ಸ್ವಲ್ಪ ಒಂದು 4 ದಿವಸ ಆದಮೇಲೆ ನೀವು ಬೇಕಾದ್ರೆ ನೋಡಿ, ಬೆರಳಿಟ್ಟು ನೋಡಿ, ನೀವು 1/4 ದಿವಸ ಬಿಸಿ ಇರುತ್ತೆ ಒಳಗಡೆ. ಆ ಬಿಸಿ ಅನ್ನೋದು ತಣಿಬೇಕು, ಆ ತಣಿದ್ರ ಮೇಲೇ ಗಿಡಗಳಿಗೆ ಹಾಕಬೇಕು. ಇನ್ನೊಂದು, ಸೆಗಣಿ ನಾವು ಗೊಬ್ಬರ ಮಾಡುವಾಗ ಎಷ್ಟು ಹಳತ್ತಾದರೆ ಅಷ್ಟು ಒಳ್ಳೆಯದು ಗಿಡಗಳಿಗೆ. ಫ್ರೆಶ್ ಕೌಡಂಗ್ ಕಂಪೋಸ್ಟ್ ಯಾವಾಗಲೂ ಯೂಸ್ ಮಾಡೋಕೆ ಹೋಗಬೇಡಿ. ನೀವು ಒಂದು ವೇಳೆ ಡೈರಿ ಫಾರ್ಮಿಂದ ಯಾವಾಗಲೂ ತಗೊಂಬರ್ತಾ ಇದ್ದರೆ ಸೆಗಣಿ ಗೊಬ್ಬರ ತರ್ತಾ ಇದ್ದರೆ ಓಲ್ಡದ್ ನೋಡಿ ತೊಗೊಂಬನ್ನಿ. ಹೊಸದೇನಾದ್ರು ಸಿಕ್ಕಿದ್ರೆ ಅದನ್ನು ನೀವು ತಂದು ಸ್ಟೋರ್ ಮಾಡಿ ಆಮೇಲೆ ಯೂಸ್ ಮಾಡಿ, ಓಕೆನಾ? ಸರಿ, ಆಮೇಲೆ ಇದು ಹಸಿ ಸೆಗಣಿ ಹಾಕಿಬಿಟ್ಟು ನಾವು ಅರ್ತ್ವರ್ಮ್ಸ್ ಕೂಡ ಬೆಳೆಸ್ಬೋದು. ಆ ಟಾಪಿಕ್ ಬಗ್ಗೆ ನಾವು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೆಗಣಿ ಹಾಕಿ ಯಾವ ಥರ ನಾವು ಅದನ್ನ ಅರ್ತ್ವರ್ಮ್ ಬೆಳೆಸ್ಬೇಕಂತ. ಇಷ್ಟಕ್ಕೆ ಮುಂಚೆ ಒಂದು ಸರ್ತಿ ಹೇಳಿದ್ದೆ, ಆದರೂ ಕೂಡ ಈಗಲೂ ಹೇಳ್ತೀನಿ, ಇನ್ನೊಂದು ಸರ್ತಿ ಈ ವಿಡಿಯೋ ಮಾಡಿ ನಿಮ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಒಂದು 6 ತಿಂಗಳಾದ ಮೇಲೆ ಈ ಥರ ನಮಗೆ ಕೌಡಂಗ್ ಕಂಪೋಸ್ಟ್ ಇರುತ್ತೆ. ಇದು ಯಾವ ಥರ ಇರುತ್ತೆ ಅಂದರೆ, ಅರ್ತ್ ಸ್ಮೆಲ್ಲಲ್ಲಿ ಅಂದರೆ ಒಂಥರ ಮಣ್ಣಿನ ಸ್ಮೆಲ್ಲಲ್ಲಿ ಕಾಫಿ ಪುಡಿ ಥರ ಇರುತ್ತೆ. ಇದನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಫಸ್ಟ್ ಕ್ಲಾಸಲ್ಲಿ ಕಂಪೋಸ್ಟ್ ಸಿಕ್ಕುತ್ತೆ ನಿಮಗೆ, ತುಂಬ ಚೆನ್ನಾಗಿರುತ್ತೆ. 100% ನಮಗೆ ಕಾಯಿಯಾಗಲಿ, ಹೂವಾಗಲಿ, ಹಣ್ಣಿನ ಗಿಡಗಳಿಗಾಗಲಿ, ಯಾವುದೇ ಥರದ ಗಿಡಗಳಿಗೆ ಕೂಡ ಇದು ಹಾಕ್ಬೋದು. ನಾವು ಮಣ್ಣು ಮಿಕ್ಸ್ ಮಾಡುವಾಗ ಕೂಡ ಈ ಕೌಡಂಗ್ ಕಂಪೋಸ್ಟ್ ಹಾಕ್ಬಿಟ್ಟು ಮಣ್ಣು ಮಿಕ್ಸ್ ಮಾಡಿದರೆ ನಾವು ಬೀಜ ಹಾಕೋಕ್ಕಾಗಲಿ ಯಾವುದಕ್ಕೆ ಆಗಲಿ ಕೂಡ ಅನುಕೂಲ ಆಗಿರುತ್ತೆ. ನೀವು ದನ ಸೆಗಣಿ ಸಿಕ್ಕಿದವಾಗ ತೊಗೊಂಬನ್ನಿ. ಒಂದು ವೇಳೆ ದನ ಸೆಗಣಿ ಸಿಕ್ಕಲಿಲ್ಲ ನಿಮಗೆ, ಆಕಳು ಸೆಗಣಿ ಸಿಕ್ಕಲಿಲ್ಲ ಅಂದರೆ ಎಮ್ಮೆ ಸೆಗಣಿ ಆದರೂ ಕೂಡ ನೋ ಪ್ರಾಬ್ಲಮ್, ಓಕೆನಾ? ಇದು ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ, ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, 4 ಜನರಿಗೆ ಶೇರ್ ಮಾಡಿ. ನಿಮಗೇನು ಅನಿಸ್ತಾನೆ ಅದು ಮಾತ್ರ ಕಾಮೆಂಟಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಪ್ಲೀಸ್, ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್.